ಮಾರ್ಚ್ 11 2021 ಪ್ರಪಂಚದಾದ್ಯಂತ ತೆರೆ ಕಂಡು 100 ಕೋಟಿ ಕ್ಲಬ್ ಸೇರಿ ಹೊಸ ಇತಿಹಾಸವನ್ನು ನಿರ್ಮಿಸಿದ ರಾಬರ್ಟ್ ಇದೀಗ ರಿಲೀಸ್ ಆಗಿದೆ. ಕರೋನಾ ಎರಡನೇ ಅಲೆಯ ಬಳಿಕ ತೆರೆದುಕೊಂಡ ಒಂದಿಷ್ಟು ಚಿತ್ರಮಂದಿರಗಳಲ್ಲಿ ರಾಬರ್ಟ್ ಅಬ್ಬರಿಸುತ್ತಿದೆ. ಮಂಗಳೂರು, ಬೆಂಗಳೂರು, ಮೈಸೂರು, ಧಾರವಾಡದಲ್ಲಿ ರಾಬರ್ಟ್ ಕಮಲ್ ಮಾಡುತ್ತಿದೆ. ಹಾಗಾದ್ರೆ ರಾಬರ್ಟ್ ಈ ವಾರ ಎಲ್ಲೆಲ್ಲಿ ಪ್ರದರ್ಶನ ಕಾಣುತ್ತಿದೆ ನೋಡ್ಕೊಂಡು ಬರೋಣ. ಎಸ್, ಮಂಗಳೂರಿನ ಬಿಗ್ ಸಿನಿಮಾದಲ್ಲಿ ಕಳೆದ ವಾರ ಅಂದ್ರೆ ಜುಲೈ 23 ರಂದು ರಾಬರ್ಟ್ ತೆರೆ ಕಂಡಿತ್ತು. ಪ್ರೇಕ್ಷಕರ ರೆಸ್ಪಾನ್ಸ್ ಕಂಡು ಈ ವಾರವೂ ರಾಬರ್ಟ್ ಪ್ರದರ್ಶನವನ್ನು ಮುಂದುವರಿಸಲಾಗಿದೆ. ಎರಡನೇ ವಾರ ಪ್ರದರ್ಶನ ಕಾಣ್ತಿರುವ ಡಿಬಾಸ್ ಚಿತ್ರಕ್ಕೆ ಈ ವಾರವೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ಇನ್ನು ಮೈಸೂರಿನಲ್ಲೂ ಕಳೆದ ವಾರ ರಾಬರ್ಟ್ ತೆರೆ ಕಂಡಿತ್ತು. ಆದರೆ ಈ ವಾರ ಯಾವುದೇ ಮಲ್ಟಿಪ್ಲೆಕ್ಸ್ಗಳಲ್ಲಿ ರಾಬರ್ಟ್ ಪ್ರದರ್ಶನ ಕಾಣ್ತಿಲ್ಲ. ರಾಜಧಾನಿ ಬೆಂಗಳೂರಿನಲ್ಲಿ ಗೋಪಾಲನ್ ಸಿನಿಮಾದಲ್ಲಿ ಈ ವಾರದಿಂದ ರಾಬರ್ಟ್ ಪ್ರದರ್ಶನ ಕಾಣ್ತಿದೆ. ಬನ್ನೇರುಘಟ್ಟ ರಸ್ತೆ ಹಾಗೂ ಮೈಸೂರು ರಸ್ತೆಯಲ್ಲಿರುವ ಗೋಪಾಲನ್ ಸಿನಿಮಾದಲ್ಲಿ ರಾಬರ್ಟ್ ಭರ್ಜರಿಯಾಗಿ ಅಬ್ಬರಿಸುತ್ತಿದೆ. ಇದು ಮಲ್ಟಿ ಸ್ಕ್ರೀನ್ಗಳ ಕಥೆಯಾದರೆ ಧಾರವಾಡದ ಸಿಂಗಲ್ ಸ್ಕ್ರೀನ್ನಲ್ಲಿ ರಾಬರ್ಟ್ ಕಮಲ್ ಮಾಡುತ್ತಿದೆ. ಇಲ್ಲಿನ ಪದ್ಮ ಚಿತ್ರಮಂದಿರದಲ್ಲಿ ದಿನ 3 ಆಟಗಳಲ್ಲಿ ಡಿ ಬಾಸ್ ಅಬ್ಬರಿಸಿ ಬೊಬ್ಬರಿಯುತ್ತಿದ್ದಾರೆ. ಈ ವಾರದಿಂದ ಅಂದ್ರೆ ಜುಲೈ 30 ರಿಂದ ಪ್ರದರ್ಶನ ಕಾಣ್ತಿರುವ ಈ ಚಿತ್ರಕ್ಕೆ ಧಾರವಾಡದ ಮಂದಿ ಜೈ ಹೋ ಅಂತಿದ್ದಾರೆ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ YouTube ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ Instagram ಪೇಜ್ ಹಾಗೆ Facebook ಪೇಜ್ ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.